ಭಾರತದಲ್ಲಿ ಸ್ತ್ರೀಯರು ಹೇಗೆ ಯೋಗಿಗಳಾದರು ಅನ್ನೋದಿಕ್ಕೆ ಪರಸ್ಪರ ಬೆಳೆಯೋದಕ್ಕೆ ಮಾರ್ಗದರ್ಶಿಗಳಾಗ್ತಿದ್ರು ಯಾಕೆಂದರೆ ಅವರು ಕೇವಲ ಬಾಗಲಾಗಿದ್ರು ನಿಮ್ಮ ಗುರಿ ಆ ದಿಕ್ಕಿನಲ್ಲಿ ತನ್ನನ್ನು ಸಂಘಟಿಸಿಕೊಳ್ಳೋಕೆ ಶುರು ಮಾಡುತ್ತೆ ಭಾರತದಲ್ಲಿ ಸ್ತ್ರೀಯರು ಹೇಗೆ ಯೋಗಿಗಳಾದರು ಅನ್ನೋದಿಕ್ಕೆ ಅಸಂಖ್ಯಾತ ಕಥೆಗಳಿವೆ ಕೇವಲ ತಮ್ಮ ಗಂಡನಿಗೆ ಸಮರ್ಪಿತರಾಗಿ ಯಾಕೆಂದರೆ ಅವನ ಕೇವಲ ವ್ಯಕ್ತಿಯಾಗಿ ನೋಡಲಿಲ್ಲ ನಮ್ಮಲ್ಲಿ ಈ ಪದ್ಧತಿ ಇತ್ತು ಈಗ ಅದು ಹೋಗ್ಬಿಟ್ಟಿದೆ ಅವರು ತಮ್ಮ ಗಂಡನನ್ನ ಸ್ವಾಮಿ ಅಂತಿದ್ರು ಅವನು ಅದಕ್ಕೆ ತಕ್ಕನಾಗಿ ಬದುಕ್ತಿದ್ದ ಅದಕ್ಕೆ ಸಹಯೋಗ ಇರಬೇಕು ಹೀಗಿದ್ದ ಸಮಯದಲ್ಲಿ ಶುರುವಿನಲ್ಲಿ ಹಾರ್ಮೋನ್ಗಳಿಂದಾಗಿ ಕೆಲವು ಸಂಗತಿಗಳನ್ನ ಮಾಡ್ತೀವಿ ಭಾವನೆಗಳಿಂದಾಗಿ ಕೆಲವು ಸಂಗತಿಗಳನ್ನ ಮಾಡ್ತೀವಿ ನಂತರ ಅವನನ್ನ ಅತೀತವಾದಕ್ಕೆ ಒಂದು ಬಾಗಿಲನ್ನಾಗಿ ನೋಡ್ತೀರಿ ಪ್ರತಿಯೊಬ್ಬರೂ ಒಂದು ಕಾಲದಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ತರಬೇತಿ ಪಡೆದಿದ್ದರಿಂದ ಪರಸ್ಪರ ಬೆಳೆಯೋದಕ್ಕೆ ಮಾರ್ಗದರ್ಶಿಗಳಾಗ್ತಿದ್ರು ಹೆಚ್ಚಾಗಿ ಈ ರೀತಿಯ ಏರ್ಪಾಡುಗಳಿಂದ ಯೋಗಿಗಳಾಗಿದ್ದು ಸಾವಿರಾರು ಸ್ತ್ರೀಯರು ಪುರುಷರು ಆಗ್ಲಿಲ್ಲ ಯಾಕೆಂದ್ರೆ ಅವರು ಕೇವಲ ಬಾಗಿಲಾಗಿದ್ರು ಬಾಗಿಲ ಮೂಲಕ ಹೋಗೋರು ಎಲ್ಲೋ ತಲುಪ್ತಾರೆ ಆದ್ರೆ ಬಾಗಿಲು ಎಲ್ಲೂ ಹೋಗಲ್ಲ ಅದು ಅಲ್ಲೇ ಇರುತ್ತೆ ಜನರು ಬಂದು ಹೋಗ್ತಾರೆ ಅಲ್ವಾ ನಮ್ಮಲ್ಲಿ ಅನೇಕ ಅದ್ಭುತವಾದ ಉದಾಹರಣೆಗಳಿವೆ ಹೇಗೆ ಸ್ತ್ರೀಯರು ಯೋಗಿಗಳಾದ್ರು ಅನ್ನೋದಕ್ಕೆ ಕೇವಲ ಏಕಮುಖವಾದ ಭಾವನೆಗಳಿಂದ ಕೇವಲ ಒಂದು ಒಂದು ಕ್ಷಣಾನೂ ಅದು ಬದಲಾಗಲಿಲ್ಲ ನೋಡಿ ಶಿಕ್ಷಣದ ಸ್ವರೂಪದಿಂದಾಗಿ ನೀವು ಅಂದ್ಕೊಂಡಿದ್ದೀರಿ ಮನಸ್ಸನ್ನು ಏನೋ ಒಂದರ ಮೇಲೆ ಕೇಂದ್ರೀಕರಿಸಬಹುದು ಅಂತ ಆದರೆ ಆಗಲ್ಲ ಅಲ್ವಾ ಹಲೋ ನಿಮ್ಮ ಮನಸ್ಸನ್ನ ಕೇಂದ್ರಿತವಾಗಿಡಬಹುದಾ ನನ್ನ ಮೇಲೆ ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ದೇವರ ಮೇಲೆ ಅಥವಾ ನಿಮ್ಮ ಉದ್ಯಮ ಅಥವಾ ಹಣ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಸಂಪೂರ್ಣವಾಗಿ ಕೇಂದ್ರಿತವಾಗಿಡಬಹುದಾ ಹಲೋ ಇಲ್ಲ ಸದ್ಯ ಬುದ್ಧಿಮತ್ತೆಯ ಸ್ವಭಾವ ಹೀಗಿದೆ ನಿಮ್ಮ ಬುದ್ಧಿಮತ್ತೆಯನ್ನ ಬಹಳ ದೀರ್ಘ ಸಮಯದವರೆಗೆ ಹೀಗೆ ಇಟ್ಕೊಳ್ಳೋ ಹಾಗೆ ತರಬೇತಿ ಮಾಡೋದಾದರೆ ಅದು ಅದ್ಭುತ ಅದಕ್ಕೆ ಶ್ರಮ ಬೇಕು ಆದರೆ ನಿಮ್ಮ ಭಾವನೆಗಳು ಇದಕ್ಕೆ ಸಮರ್ಥವಾಗಿದೆ ನಿಮ್ಮ ಜೀವನದಲ್ಲಿ ಅಂತಹ ಸಂದರ್ಭಗಳು ಬಂದಿರುತ್ತವೆ ಯಾರ ಜೊತೆನೋ ನಿಮ್ಮ ಭಾವನೆಗಳು ಆಳವಾಗಿದ್ರೆ ಇಪ್ಪತ್ನಾಲ್ಕು ಗಂಟೆ ಅದು ಮಾತ್ರ ಇರುತ್ತೆ ಅಲ್ವಾ ಆಗಿದೆಯಾ ಇಲ್ವಾ ನೀವು ಬುದ್ಧಿಗಿಂತ ಭಾವನಾತ್ಮಕವಾಗಿ ಹೆಚ್ಚು ಸಮರ್ಥರು ತುಂಬಾ ಸೌಮ್ಯವಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಹಲೋ ಓಕೆನಾ ಮಹಿಳೆಯರು ಓಕೆ ಅಂತಾರೆ ಅವರಿಗೆ ಸುಲಭ ಗಂಡಸರು ಕಷ್ಟಪಡ್ತಾರೆ ಏನು ನೀವು ಸ್ತ್ರೀ ಪುರುಷ ಏನೇ ಆಗಿರಿ ನಿಮ್ಮ ಪಾಲಿಗದು ಸತ್ಯ ಅದನ್ನು ನೋಡಿ ಪ್ರೀತಿ ಕೇಂದ್ರಿತವಾಗಿಲ್ದೇ ಇರಬಹುದು ಆದರೆ ಕೋಪ ಆಗಿರುತ್ತೆ ಅದೊಂದು ಭಾವನೆ ನೀವು ಅದರ ತಾಪವನ್ನ ಅಥವಾ ತೀವ್ರತೆಯನ್ನು ನೋಡಿದ್ರೆ ಜೀವನದ ಎಷ್ಟು ಕ್ಷಣಗಳಲ್ಲಿ ಅಂತಹ ಯೋಚನೆ ತೀವ್ರವಾಗಿ ಸುಡುವಂತಹ ಯೋಚನೆಯ ಹೊಂದಿದ್ರಿ ಆದರೆ ಅಂತಹ ಭಾವನೆಗಳನ್ನ ನೋಡಿದ್ದೀರಾ ಅಲ್ವಾ ಹಲೋ ನಿಮ್ಮ ಬುದ್ಧಿಮತ್ತೆಯ ತೀವ್ರತೆಯನ್ನ ಹೆಚ್ಚಿಸೋದಕ್ಕಿಂತ ಭಾವನೆಗಳ ತೀವ್ರತೆಯನ್ನು ಹೆಚ್ಚಿಸೋದು ಸುಲಭ ಯಾಕಂದ್ರೆ ಬುದ್ಧಿಮತ್ತೆಗೆ ಶ್ರಮ ಹಾಕಬೇಕು ಅದರ ತೀವ್ರತೆಯನ್ನು ನಿಭಾಯಿಸೋಕೆ ಸಾಕಷ್ಟು ಪ್ರಮಾಣದ ಶ್ರಮ ಬೇಕು ಆಧ್ಯಾತ್ಮಿಕ ಹಾದಿಯಲ್ಲಿರೋ ಸಮಸ್ಯೆ ಇಷ್ಟೇ ನೀವು ಹೀಗೆ ಕೇಂದ್ರಿತರಾಗಿದ್ದೀರಿ ನಿಮ್ಮ ಗುರಿ ಆ ದಿಕ್ಕಿನಲ್ಲಿ ತನ್ನ ಸಂಘಟಿಸಿಕೊಳ್ಳೋಕೆ ಶುರು ಮಾಡುತ್ತೆ ಆಗ ನೀವು ಹೀಗಾಗ್ತೀರಿ ಹೀಗಾಗ್ತಿರಿ ಇನ್ನೇನೋ ಆಗ್ತೀರಿ ಅದು ತನ್ನನ್ನ ಕಳಚಿ ಹಾಕೋಕೆ ಆರಂಭಿಸುತ್ತೆ ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ರು ಯಾವುದೋ ಸಂದರ್ಭದಲ್ಲಿ ಇದನ್ನ ಅನುಭವಿಸಿರಬಹುದು ಕಾರ್ಯಕ್ರಮಕ್ಕೆ ಬಂದಾಗ ದಿಢೀರನೆ ಜೀವನ ಸರಿಯಾದ ದಾರಿಯಲ್ಲಿದ್ದ ಹಾಗೆ ಕಾಣ್ತು ಬೂಮ್ ನಂತರ ನಿಧಾನವಾಗಿ ಗಮನ ಎಲ್ಲೆಲ್ಲೋ ಹೋಯ್ತು ಅದು ತನ್ನನ್ನು ನಾಶ ಮಾಡ್ಕೊಳ್ತು ಇದನ್ನ ಅರ್ಥ ಮಾಡ್ಕೊಳ್ಳಿ ಪಥವನ್ನ ನಿಗದಿ ಮಾಡಿಕೊಂಡ ಮೇಲೆ ಹಾರಬೇಕು ಅಂದ್ರೆ ಅದರಲ್ಲೇ ಇರಬೇಕು ಅಲ್ಲಿ ಇಲ್ಲಿ ಹೋದರೆ ಹೇಗಿದ್ರು ನಾವೆಲ್ಲ ಈ ದಿಕ್ಕಿನಲ್ಲಿ ಹೋಗ್ತೀವಿ ಹಲೋ ಹೀಗೆ ಹೋಗ್ತೀವಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹೌದಾ ಅಲ್ವಾ ಮೇಲೆ ಹೋಗ್ತೀರಿ ಅನ್ನೋದಕ್ಕೆ ಸಾಕ್ಷಿ ಇದೆಯಾ ಇಲ್ಲ ಕೆಳಗೆ ಹೋಗ್ತೀರಿ ಅನ್ನೋದಕ್ಕೆ ಸಾಕ್ಷಿ ಇದೆ ನೀವು ಮಂಗಳ ಗ್ರಹದಲ್ಲಿ ಗೋರಿ ಕಟ್ಟಿಸ್ಕೊಳ್ಳಕ್ಕೆ ಶಕ್ತರಾಗಿದ್ದ ಹೊರತು ಇಲ್ಲ ಭೂಮಿಗೆ ನೀವು ಬೇಕು ಬದುಕಿದ್ದಾಗ ಉಪಯುಕ್ತವಾಗಿಲ್ದಿದ್ರು ಸತ್ತಾಗ ಭೂಮಿ ನಿಮ್ಮನ್ನ ಇಷ್ಟಪಡುತ್ತೆ ಹೌದು ನಿಜ ಭೂಮಿ ತಾಯಿ ನಿಮ್ಮನ್ನ ಹಿಂಪಡೆಯೋಕೆ ಬಯಸ್ತಾಳೆ ಆಕೆಗೆ ಅದನ್ನ ನಿರಾಕರಿಸಬೇಡಿ ನಾವು ಭಕ್ತಿ ಮಾರ್ಗದ ಬಗ್ಗೆ ಮಾತಾಡಿದಾಗ ಜನರು ದೇವಸ್ಥಾನಕ್ಕೆ ಚರ್ಚಿಗೆ ಮಸೀದಿಗೆ ಹೋಗೋದು ಅಂದ್ಕೊಳ್ತಾರೆ ಭಕ್ತಿ ಅಂದ್ರೆ ಧಾರ್ಮಿಕತೆ ಅಂದ್ಕೊಳ್ತಾರೆ ಇಲ್ಲ ಇಲ್ಲ ಭಕ್ತಿ ಅಂದ್ರೆ ನೀವು ಭಾವನೆಗಳನ್ನ ಹೇಗೆ ಸಂಘಟಿಸ್ತೀರಿ ಅಂದ್ರೆ ಅದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ನಿಚ್ಚಳವಾಗಿ ಅದು ಕೇವಲ ಭಾವನೆಯಲ್ಲಿರೋದ್ರಿಂದ ಅದು ಕೇವಲ ಭಾವನಾತ್ಮಕ ಕ್ಷಣಗಳಲ್ಲಿರೋದ್ರಿಂದ ನೀವ್ಯಾರು ಅನ್ನೋದರ ಸವಿಯಾದ ಭಾಗವನ್ನು ಸ್ಪರ್ಶಿಸಿದ್ರಿ ಅಲ್ವಾ ಹಲೋ ಬೌದ್ಧಿಕವಾಗಿ ಸ್ಪರ್ಶಿಸಿದ್ದೀರಾ ಕೆಲವೇ ಕೆಲವರಷ್ಟೇ ನನ್ನ ನಂಬಿ ಜಗತ್ತಿನಲ್ಲಿ ಕೆಲವೇ ಕೆಲವರು ಬೌದ್ಧಿಕವಾಗಿ ಅದನ್ನು ಸ್ಪರ್ಶಿಸ್ತಾರೆ ನಿಮ್ಮಲ್ಲಿ ಬಹುತೇಕರು ಜೀವನದ ಸವಿಯಾದ ಜಾಗವನ್ನು ಸ್ಪರ್ಶಿಸಿದ್ದು ಭಾವನೆಗಳಲ್ಲಿ ಮಾತ್ರ ಅಲ್ವಾ ಹ ನಿಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳು ಭಾವನಾತ್ಮಕ ಕ್ಷಣಗಳು ಅಲ್ವಾ ಅದು ಶಾಶ್ವತವಾಗಿ ಉಳಿಯಲಿಲ್ಲ ಅದು ಬೇರೆನೇ ಸಮಸ್ಯೆ ಬಹುಶಃ ನಿರ್ವಹಣೆಯ ಕೊರತೆ ಪರಿಸ್ಥಿತಿಯನ್ನ ನಿಮಗೆ ಬೇಕಾದ ಹಾಗೆ ನಿಭಾಯಿಸೋಕೆ ಆಗ್ತಿಲ್ಲ ಯಾಕಂದ್ರೆ ಭಾವನೆಗಳು ನಿಮ್ಮ ವ್ಯಕ್ತಿನಿಷ್ಠತೆ ಜಗತ್ತಿನ ವಸ್ತುನಿಷ್ಠತೆಗೆ ಅಡಿಯಾಳಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಜಗತ್ತಿನಲ್ಲಿ ಯಾರೂ ತಮ್ಮ ವಸ್ತುನಿಷ್ಠ ಪ್ರಪಂಚವನ್ನ ಸಂಪೂರ್ಣವಾಗಿ ನಿಭಾಯಿಸಲ್ಲ ಒಂದು ಹಂತಕ್ಕೆ ನಿಭಾಯಿಸಬಹುದು ಕೆಲವೊಮ್ಮೆ ಕೆಲಸ ಮಾಡುತ್ತೆ ಕೆಲವೊಮ್ಮೆ ಕೆಲಸ ಮಾಡಲ್ಲ ಅಲ್ವಾ ಹಲೋ ಕೆಲವೊಮ್ಮೆ ನಮ್ಮ ಪರ ಕೆಲಸ ಮಾಡುತ್ತೆ ನಮ್ಮ ಪರವಾಗಿ ಕೆಲಸ ಮಾಡಲಿ ಅನ್ಕೋತೀವಿ ಆದರೆ ಎಲ್ಲ ಸಲ ಮಾಡಲ್ಲ ಆದರೆ ವ್ಯಕ್ತಿನಿಷ್ಠತೆ ಯಾವಾಗಲೂ ನಮ್ಮ ಪರ ಕೆಲಸ ಮಾಡಬೇಕು ಯಾಕಂದ್ರೆ ಇದು ನಮ್ಮದು ಇವರು ಕೆಲವೊಮ್ಮೆ ನಿಮಗಾಗಿ ಕೆಲಸ ಮಾಡಬಹುದು ಕೆಲವೊಮ್ಮೆ ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು ನಿರ್ಲಕ್ಷಿಸಬಹುದು ಅದ್ಭುತವಾದ ಪ್ರೇಮ ಹೊಂದಿದ್ರು ಹೀಗೆ ಅಲ್ವಾ ಹಲೋ ಅದ್ಭುತ ಪ್ರೇಮ ಸಂಬಂಧನ ಹೊಂದಿದ್ರು ಕೂಡ ಕೆಲವೊಮ್ಮೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಕೆಲವೊಮ್ಮೆ ನಿರ್ಲಕ್ಷಿಸ್ತಾರೆ ಕೆಲವೊಮ್ಮೆ ಗಂಭೀರವಾಗಿ ತೊಂದರೆ ಕೊಡ್ತಾರೆ ಹೌದಾ ಅಲ್ವಾ ಹಾಗಾಗಿ ಭಕ್ತಿ ಅಂದರೆ ನಿಮ್ಮ ವ್ಯಕ್ತಿ ನಿಷ್ಠತೆನ ಹೇಗೆ ಸಂಘಟಿಸೋದು ಅಂದರೆ ನೀವ್ಯಾರು ಅನ್ನೋ ಭಾವನಾತ್ಮಕ ಆಯಾಮ ಯಾವಾಗಲೂ ನಿಮ್ಮ ಪರವಾಗಿರುತ್ತೆ ವಿರುದ್ಧ ಅಲ್ಲ ಇದಕ್ಕೆ ನೀವು ಅದನ್ನ ಅಲ್ಲಿ ಫಿಕ್ಸ್ ಮಾಡಿ ಬಿಟ್ಟು ಬಿಡಬೇಕು ಗುರಿ ನಿಶ್ಚಿತ ಆಯಿತು ನಾನು ಈ ಕಥೆನ ಹೇಳಿರಬಹುದು ಒಬ್ಬ ವೃದ್ಧ ಯೋಗಿ ವೆಳ್ಳಿಯಂಗಿರಿ ಬೆಟ್ಟಕ್ಕೆ ಬಂದರು ವೆಳ್ಳಿಯಂಗಿರಿ ಬೆಟ್ಟದ ಬುಡದಲ್ಲೇ ಈಶಾ ಯೋಗ ಕೇಂದ್ರ ಇರುವುದು ಹತ್ತೋದು ಕಷ್ಟ ಐದು ಸಾವಿರದ ಎಂಟುನೂರು ಅಡಿಗಳಿವೆ ಕಡಿದಾದ ದಾರಿ ಎಂಬತ್ತು ವರ್ಷ ವಯಸ್ಸಿನಲ್ಲಿ ನಿಧಾನವಾಗಿ ಹತ್ತಿ ಮೇಲೆ ತುತ್ತ ತುದಿಗೆ ಹೋಗ್ಬೇಕು ಅಂದ್ಕೊಂಡಿದ್ರು ಯಾಕಂದ್ರೆ ಅಲ್ಲೊಂದು ಪವಿತ್ರ ಸ್ಥಳವಿದೆ ಇಲ್ಲಿ ಇದ್ದ ಅಂಗಡಿ ಮಾಲೀಕರು ಆ ಮೂರ್ಖರು ಯಾವತ್ತೂ ಬೆಟ್ಟ ಹತ್ತಿರಲಿಲ್ಲ ಬೆಟ್ಟದ ಬುಡದಲ್ಲಿದ್ದು ವ್ಯಾಪಾರ ಮಾಡ್ತಾರೆ ಅಲ್ಲಿ ಕೆಲವು ತಿನಿಸುಗಳನ್ನ ಬೀಡಿ ತಂಬಾಕು ಮತ್ತಿತರ ವಸ್ತುಗಳನ್ನ ಮಾರ್ತಿದ್ರು ಅಲ್ಲಿ ಕೂತು ಬೀಡಿ ಸೇತ ಈ ಯೋಗಿಗೆ ಹೇಳಿದ್ರು ಏ ಮುದುಕ ಈ ಬೆಟ್ಟ ಎಷ್ಟು ಎತ್ತರ ಇದೆ ಗೊತ್ತಾ ನಾವೇ ಅಲ್ಲಿಗೆ ಹೋಗಿಲ್ಲ ನಿನ್ನಂತಹ ಮುದುಕನಿಗೆ ಬೆಟ್ಟ ಹತ್ತೋಕ್ಕಾಗುತ್ತೆ ಅಂದ್ಕೊಂಡಿದ್ದೀಯ ಆ ಯೋಗಿ ಅವರ ಕಡೆ ನೋಡಿ ನಕ್ಕು ಹೇಳ್ದ ನೋಡಿ ನಾನು ಈಗಾಗಲೇ ನನ್ನ ಹೃದಯನ ಅಲ್ಲಿಟ್ಟಿದ್ದೀನಿ ಉಳಿದ ದೇಹ ಹೇಗಾದ್ರೂ ಅದನ್ನು ಅನುಸರಿಸುತ್ತೆ ನನ್ನ ಬಗ್ಗೆ ಯೋಚಿಸಬೇಡಿ ಹೃದಯ ಈಗಾಗ್ಲೇ ಅಲ್ಲಿದೆ ಹೇಗಿದ್ರೂ ಹೋಗ್ತೀನಿ ಹೃದಯ ಎಲ್ಲಿರುತ್ತೋ ಅಲ್ಲಿಗೆ ಹೇಗಿದ್ರೂ ಹೋಗ್ತೀರಿ ಅಲ್ವಾ ನಿಮ್ಮ ವ್ಯಕ್ತಿನಿಷ್ಠತೆಯನ್ನು ನಿರ್ವಹಿಸೋಕ್ಕೆ ಭಾವನೆಗಳನ್ನು ಬಳಸೋದು ಅಂದರೆ ಹೀಗೆ ನಿಮ್ಮ ಹೃದಯನ ಅಲ್ಲಿ ಫಿಕ್ಸ್ ಮಾಡ್ತೀರಿ ಅದನ್ನು ಬದಲಾಯಿಸಲ್ಲ ಈಗಾಗಲೇ ಅಲ್ಲಿದೆ ಈ ಕಡೆನಾದರೂ ನೋಡಿ ಆ ಕಡೆನಾದರೂ ನೋಡಿ ಏನಾದರೂ ಮಾಡಿ ಅದು ನಿಮ್ಮನ್ನ ದಾರಿಯಲ್ಲಿ ಎಳೆದುಕೊಂಡು ಹೋಗ್ತಾನೇ ಇರುತ್ತೆ